ಕರ್ನಾಟಕ ಮತ್ತು ಕೇರಳದ ಬಾರ್ಡರ್ ಆಗಿರುವ ತಲಪಾಡಿಯಲ್ಲಿ ಜನರು ಒಂದು ದೊಡ್ಡ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಏನಂತ ಹೇಳಿದರೆ, ಮಂಗಳೂರಿಂದ ತಲಪಾಡಿ ಕಡೆಗೆ ನಮ್ಮ ಬಾರ್ಡರ್ ದಾಟಿ ಹೋಗುವವರಿಗೆ ಮತ್ತು ಅಲ್ಲಿಂದ ಮಂಗಳೂರಿಗೆ ಬರುವವರಿಗೆ ಒಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ, ಮೊದಲು ಬಸ್ ನಮ್ಮ ಟೋಲ್ ಗೇಟ್ ದಾಟಿ ಹೋಗ್ತಾ ಇತ್ತು. ದಾಟಿ ಆ ಬಸ್ಗಳು ಮತ್ತು ಈ ಬಸ್ಗಳು ಒಂದು ಕಡೆ ಸೇರಿ ಜನರು ಅಲ್ಲಿಂದ ಎಕ್ಸ್ಚೇಂಜ್ ಆಗ್ತಿದ್ರು. ಇವರು ಏನು ಮಾಡಿದ್ರು ಅಂತೇಳಿ, ಮಿಡ್ಲಲ್ಲಿ ಒಂದು ಟೋಲ್ ಗೇಟ್ಗೆ ಖಾಸಗಿ ಬಸ್ನವರು ದುಡ್ಡು ಕಟ್ಟಬೇಕಂತೇಳಿ ಮಾಡಿ ಆ ಬಸ್ಗಳೀಗ ಅರ್ಧ ಆ ಟೋಲ್ ಗೇಟ್ನ ಆಚೆ ನಿಲ್ತದೆ. ಮತ್ತೆ ಕೆಲವು ಬಸ್ಗಳು, ಕೇರಳದಿಂದ ಬರುವಂಥ ಬಸ್ಗಳು ಒಂದು 100 ಮೀಟರ್ ಆಚೆ ನಿಲ್ತದೆ. ಇಲ್ಲಿ ಪರಿಸ್ಥಿತಿ ಏನಂತ ಹೇಳಿದರೆ, ಸಾಮಾನ್ಯ ಜನರು ನಡೆದುಕೊಂಡು ಎಷ್ಟೋ ಮಂದಿ ಮಕ್ಕಳನ್ನು ಇಟ್ಕೊಂಡು ಅಥವಾ ಎಷ್ಟೋ ಮಂದಿ ಐಟಮ್ಗಳನ್ನು ಲೋಡ್ಗಳನ್ನು ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು 100 ಮೀಟರ್ ಅಷ್ಟು ನಡ್ಕೊಂಡು ಹೋಗ್ತಿದ್ದಾರೆ ಆ ಬಿಸಿಲಿಗೆ. ನೋಡುವಾಗ ನಮಗೆ ಬೇಜಾರಾಗ್ತದೆ, ಇವರಿಗೆ ಕಣ್ಗಂಟೆಲ್ವಾ. ಇವರು MLAಗಳು ನಿಂತುಕೊಂಡಲ್ಲಿ ಕರ್ನಾಟಕದ ವಿಧಾನಸೌಧದಲ್ಲಿ ಮರಾಠಿಗಳಿಗೆ ಅನುದಾನ ಕೊಡಿದ್ರ ಬಗ್ಗೆ ಮಾತಾಡ್ತೀರಿ, ಅದು ತಪ್ಪಂತ ಹೇಳಲ್ಲ, ಅವರು ಮನುಷ್ಯರೇ. ಆದರೆ ಕರ್ನಾಟಕ ರಾಜ್ಯದ ಕನ್ನಡಿಗರು ಮತ್ತು ಇಲ್ಲಿ ಕೇರಳದಲ್ಲಿರುವಂಥ ಕನ್ನಡಿಗರು, ಗಡಿಯಲ್ಲಿರುವಂಥ ಕನ್ನಡಿಗರು, ಕರ್ನಾಟಕ ರಾಜ್ಯಕ್ಕೆ ಡಿಪೆಂಡ್ ಆಗಿರುವಂಥ ಕನ್ನಡಿಗರು ಸಮಸ್ಯೆ ಅನುಭವಿಸ್ತಿದ್ದಾರೆ. ಇದು ನಿಮ್ಮ ಕಣ್ಣಿಗೆ ಕಾಣಲ್ವಾ? ಕಂಡಿ ಕಾಣಲ್ವಾ? ಬಸ್ ಬಿಟ್ಟರೆ ನೀವು ಸಾಯ್ತೀರಾ? ನಿಮ್ಗೇನು ದುಡ್ಡು ಬೇಕಾದದ? ಮೊದಲಿನಾಗೆ ಬಸ್ ಹೋಗ್ಲಿಕ್ಕೆ ಬಿಟ್ಟರೆ ಜನರ ನಡುವೆ ಒಂದು ಅನನ್ಯತೆ ಇರ್ತದೆ, ಮತ್ತೆ ಜನರಿಗೂ ಒಂದು ಕಷ್ಟ ಇರಲ್ಲ. ಎಷ್ಟು ಮಂದಿ ಒದ್ದಾಡ್ತಿದ್ದಾರೆ, ಇದಕ್ಕೆ ಜವಾಬ್ದಾರಿ ಯಾರು? ಇದ ಮುಟ್ಟೆ ಏರ್ಲ ನಿಕ್ಕದಲ್ಲ ಪರಿಹಾರ ಮಾಡ್ತಿದ್ದೀರಿ. ಕೇರ್ನಕುಲಿಜ್ಜಿ, ವಯಸ್ಸಾದವರಿಗೆ ಗೌರವ ಕೊಡ್ಬೇಕು. ಯಾವ ರೀತಿ ಗೌರವ ಕೊಡ್ಬೇಕು? ಅವರು ಹೋಗುವಂತ ಬಸ್ ಅನ್ನು ಒಂದು ಕಡೆ ನಿಲ್ಲಿಸಿ 100 ಮೀಟರ್ ನಡೆಸಿಕೊಂಡು ಹೋಗುವಂತೆ ಮಾಡೋದು ಅದು ಗೌರವವಾ? ಅವರಿಗೆ ಪಾಪ ಎಷ್ಟು ನೋವಾಗ್ತದೆ, ಇದಕ್ಕೆ ಜವಾಬ್ದಾರಿ ಯಾರು? ಹೋಗ್ತಿದ್ದೀರಾ ಇದೇ ರೀತಿ ನಡ್ಕೊಂಡೇ ಹೋಗುದು? ಹೌದಾ? ಎಲ್ಲ ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ವಾ? ಕಷ್ಟ. ನಿಮ್ಗೆ ಇಲ್ಲಿ ತನಕ ಯಾರು ಅದಕ್ಕೆ ಪರಿಹಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ? ನಡೆಸಬೇಕು, ನಡಿಬೇಕು. ಅದೇ ನಿಮ್ಗೆ ಕಷ್ಟ, ತುಂಬಾ ಕಷ್ಟ ಆಗ್ತಾ ಇಲ್ವಾ? ತುಂಬಾ ಕಷ್ಟ. ಯಾರು ಇದಕ್ಕೆ ಪರಿಹಾರ ಇಲ್ಲಿ ತನಕ ಮಾಡ್ಲಿಲ್ಲ? ಇಲ್ಲಿ ತನಕ ಪರಿಹಾರ ಮಾಡ್ಲಿಲ್ಲ. ಹೌದೇ? ಪರಿಹಾರ ಮಾಡ್ಲಿಲ್ಲ, ಆ ಗವರ್ಮೆಂಟ್ ಪರಿಹಾರ ಮಾಡಿಲ್ಲ, ಈ ಗವರ್ಮೆಂಟ್ ಪರಿಹಾರ. ನೀವೀಗ ನಡುವಲ್ಲಿ ಸಿಕ್ಕಿ ಬಿದ್ದಿದ್ದೀರಾ? ಸರ್, ನೀವು ಎಷ್ಟು ಸಮಯದಿಂದ ಸಮಸ್ಯೆ ಅನುಭವಿಸುತ್ತಿದ್ದೀರಾ? ನಾವೀಗ 1 ವರ್ಷವರೆಗೆ ಆಯ್ತು. ಆಯ್ತು. ಹಾಗೆ ನಾವು ಕೋಟೆಯವರಿಂದ ಇಲ್ಲಿಗೆ ಬರುವುದು. ಬರುವಾಗ ಅಲ್ಲಿ ಟೋಲ್ನಲ್ಲಿ ಅಲ್ಲಿ ಟೋಲ್ನ ಎದುರುಗಡೆಯಿಂದ ನಾವು ಇಳಿಬೇಕು, ಮತ್ತೆ ಇಲ್ಲಿಂದ ಬರಬೇಕು. ನಮ್ಮ ಕಾಲೆಲ್ಲ ನೋವಾಗ್ತದೆ, ಆದ್ದರಿಂದ ತುಂಬ ಕಷ್ಟ. ಹಾಗೆಯೇ ಇಲ್ಲಿ ಬಿಸ್ನೆಸ್ ಮಾಡುವವರಿಗೆಲ್ಲ ತೊಂದರೆ ತುಂಬ, ಎಲ್ಲ ಬಿಸ್ನೆಸ್ ಇತ್ತು, ಈಗ ಇಲ್ಲ, ಯಾರಿಗೆ ಸಹ ಇಲ್ಲ. ಮೊದಲಂದ್ರೆ ಬಸ್ ಇಲ್ಲಿಗೆ ಬರ್ತಾ ಇತ್ತು, ಈಗ ಅಲ್ಲಿ ನಿಲ್ಲಿಸಿದ್ದಾರೆ. ಸೊ ಜನಗಳಿಲ್ಲಿ ಡೈಲಿ ಯಾವಾಗ ಸಹ ಹೀಗೆ ನಡ್ಕೊಂಡು ಹೋಗುದು? ಮಧ್ಯಾಹ್ನ ಯಂಗಸರೆಲ್ಲ ಮಕ್ಕಳನ್ನು ಹಿಡಿದು ಬರ್ತಾರಲ್ಲ ಕರ್ಕೊಂಡು, ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ ಬರ್ಲಿಕ್ಕೆಲ್ಲ. ಅವ್ರು ತುಂಬಾ ಇದರ ಕಷ್ಟದಲ್ಲಿ ಇಲ್ಲಿಗೆ ಬರ್ತಾರೆ. ಅದು ಎಲ್ಲಾ ಖಾಸಗಿ ಬಸ್ಗಳು ಬಂದು ಈ ಪ್ರದೇಶದಲ್ಲಿ ನಿಲ್ತಾ ಇದ್ವು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಆ ಹೈವೇ ಉಂಟಲ್ಲ, ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ನಡುವೆ ನಿಲ್ಲಿಸ್ತಾ ಇದ್ದಾರೆ ಬಸ್ಗಳನ್ನು. ನಿಜವಾಗಿ ಇದೊಂದು ಸುರಕ್ಷಿತವಾದ ಜಾಗ ಮತ್ತೆ ಜನರಿಗೂ ಅನುಕೂಲ ಆಗುವಂತ ಒಂದು ಪ್ಲೇಸ್ ಆಗಿತ್ತು ಇದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇವರಿಗೆ ದುಡ್ಡಿನ ಹುಚ್ಚು. ಆ ಖಾಸಗಿ ಬಸ್ಸನ್ನು ಇಲ್ಲಿ ಕಳಿಸ್ಬೇಕಂತೇಳಿ ಇಷ್ಟು ಕೊಡ್ಬೇಕು. ಜನರು ಸತ್ರು ಪರವಾಗಿಲ್ಲ, ಇಲ್ಲಿ ಕಾನೂನು ಇರುವುದು ಜನರಿಗೋಸ್ಕರ, ಜನರ ಹಿತಕ್ಕೋಸ್ಕರ. ಎಷ್ಟೋ ಜನರು ನೋವು ಅನುಭವಿಸ್ತಿದ್ದಾರೆ, ಈ ಜನರ ನೋವೇನು ಇವರಿಗೆ ಕಾಣ್ತಾ ಇಲ್ವಾ? ಅಥವಾ ಕಂಡು ಕುರುಡರಾಗಿದ್ದಾರಾ? ನೀವು ಇಲೆಕ್ಷನ್ ಬರುವಾಗ ಜನರಿಗಾಗಿ ಜನರ ಪ್ರತಿನಿಧಿಗಳಂತ ಹೇಳ್ತಿದ್ದೀರ, ಈಗೇನು ಬಿಸ್ನೆಸ್ ಮ್ಯಾನ್ಗಳ ಪ್ರತಿನಿಧಿಗಳಾಗಿದ್ದೀರಾ? ಅಥವಾ ಟೋಲ್ನವರಿಗೆ ನೀವು ಬಕೆಟ್ ಹಿಡಿತಿದ್ದೀರಾ? ಅಥವಾ ನಿಮ್ಗೇನಾದ್ರೂ ಪ್ರೆಷರ್ ಹಾಕಿದಾರಾ? ನಿಜವಾಗಿ ಜನರ ಮೇಲೆ ಪ್ರೀತಿದ್ರೆ, ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬಾರ್ಡರ್ ದಾಟಿ ಕರ್ನಾಟಕಕ್ಕೆ ಬರ್ತಾರೆ, ನಮ್ಮ ಊರಿಗೆ ಬರ್ತಾರೆ. ಯಾಕೆ ಹೇಳಿ, ವಿದ್ಯಾಭ್ಯಾಸಕ್ಕಾಗಿ. ಅಂಥ ಮಕ್ಕಳು ಕೂಡ ಇವತ್ತು 100 ಮೀಟರ್ ನಡೆದುಕೊಂಡು ಈ ಬಿಸಿಲಲ್ಲಿ ಸಾಯುವಂಥ ಪರಿಸ್ಥಿತಿ ಬಂದಿದೆ, ಕಾಣಲ್ವಾ? ನಿಮಗೆ ಉಳಿದ ವಿಷಯ ಎಲ್ಲ ಕಾಣ್ತದೆ, ಜಾತಿ ಧರ್ಮಗಳ ವಿಷಯ ಬಂದಾಗ ನೀವು ರಪ್ಪೆದ್ದು ಹೇಳ್ತೀರಾ. ಇಲ್ಲಿ ಜನರು ಬಿಸಿಲಲ್ಲಿ ಸತ್ರು ಕೇಳುವವರಿಲ್ಲ. ಕೇಳುದಿಷ್ಟೇ, ಮೊದಲೇಗಿತ್ತು ಬಸ್ಗಳು ಈ ಪ್ರದೇಶಕ್ಕೆ ಬಂದು ಸುರಕ್ಷಿತವಾಗಿತ್ತು ಬಸ್ಗಳು. ಅದೇ ಕೆಲಸವನ್ನು ಮಾಡಿ ಬಸ್ಗಳನ್ನು ಸುರಕ್ಷಿತವಾಗಿ ಇಲ್ಲೇ ನಿಲ್ಲಿಸಿ, ಅಲ್ಲಿ ಮಧ್ಯದಲ್ಲಿ ನಿಲ್ಲಿಸುವುದು, ಎಷ್ಟೋ ಆಕ್ಸಿಡೆಂಟ್ಗಳಾಯಿತು, ಜೀವ ವೈತಿದ್ದಕ್ಕೆ ಯಾರು ಹೊಣೆ?